ದೀಪಾವಳಿಯ ನಂತರ ಆರಂಭವಾಗುವುದು ಕಾರ್ತಿಕ ಮಾಸ. ಈ ಕಾರ್ತಿಕ ಮಾಸದಲ್ಲಿ ಮಹಿಳೆಯರು ಹಲವು ಸಂಪ್ರದಾಯ ಪೂಜೆಗಳನ್ನು ಭಕ್ತಿಯಿಂದ ನಿರ್ವಹಿಸುತ್ತಾರೆ. ಅದರಲ್ಲಿ ಗೌರಿ ಹಬ್ಬ ಕೂಡ ಒಂದು. ಈ ಹಬ್ಬದಲ್ಲಿ ಗೌರಿಯನ್ನು ಕೂರಿಸಿ ಸಕ್ಕರೆಯಿಂದ ಮಾಡಿದ ಆರತಿಯನ್ನು ತಂದು ಗೌರಿಗೆ ಬೆಳಗುತ್ತಾರೆ. ಗೌರಿ ಕೂಡಿಸಿದ ಮನೆಗೆ ತೆರಳಿ ಚೆಂಡು ಹೂವು, ಸೇವಂತಿ ಹಾಗೂ ಅಂಬರ ಹೂಗಳಿಂದ ಗೌರಿಯನ್ನು ಅಲಂಕರಿಸಿ ತಟ್ಟೆಗಳಲ್ಲಿ ವಿವಿಧ ಆಕಾರಗಳ ಸಕ್ಕರೆ ಆರತಿ ಬೊಂಬೆಗಳನ್ನು ಹಾಗೂ ದೀಪಗಳನ್ನು ಬೆಳಗುತ್ತಾರೆ. ಕಳೆದೆರಡು ದಿನಗಳಿಂದ ಮಳೆ ಸುರಿಯುತ್ತಿದ್ದರೂ ಮಹಿಳೆಯರು, ಯುವತಿಯರು, ಮಕ್ಕಳು ಸಂಪ್ರದಾಯ ಉಡುಗೆಗಳಲ್ಲಿ ಶೃಂಗಾರಗೊಂಡು ಸಕ್ಕರೆ ಆರತಿಗಳನ್ನು ಹಿಡಿದು ಗೌರಿಗೆ ಬೆಳಗಿದರು. ಹಾಲ ಬೆಳದಿಂಗಳ ಬೆಳಕಿನಲ್ಲಿ ಬೆಳಗಬೇಕಾದ ಆರತಿ, ಮೋಡ ಕವಿದ ವಾತಾವರಣದಲ್ಲಿ ಗೌರಿ ಹಬ್ಬವನ್ನು ಆಚರಿಸಲಾಯಿತು. ಮಳೆಯಲ್ಲಿಯೂ ಸಕ್ಕರೆ ಆರತಿ ಹಾಗೂ ದೀಪಗಳನ್ನು ಹಚ್ಚಿ ಜನಪದ ಹಾಡುಗಳನ್ನು ಆಡುವ ಮೂಲಕ ಆರತಿ ಮಾಡುವ ಸಂಪ್ರದಾಯ ಸೊಬಗು ಮಾತ್ರ ಕಡಿಮೆಯಾಗಿರಲಿಲ್ಲ. ಇದನ್ನು ಗ್ರಾಮೀಣ ಭಾಗದಲ್ಲಿ ನೋಡುವುದೇ ಒಂದು ಖುಷಿ.